हाय फ्रेंड्स एल्लरिगू नमस्कार वेलकम टू माय चैनल गृहिणी लोक दयविट्टु वीडियोस लाइक चैनल सब्सक्राइब तप्पदे बेल आइकन क्लिक मंगलवार बरुवंत संकष्टार चतुर्थी तुम्बा अंदरे तुम्बा विशेषवादद्दु आ ओंदु चतुर्थिय विशेषते मत्तु ओंदु पूजा विधानद बग्गे नानु वीडियोन आलरेडी अपलोड माडिदीनि अदर लिंक नानु डिस्क्रिप्शन कॉलम अल्ली हाकिर्तीनि बट इवत्तु ई वीडियो माडक्के ओंदु विशेषवाद कारण कूड इदे ಏನಪ್ಪ ಅಂದ್ರೆ ಈ ಸತಿ ಬಂದಿರುವಂತ ಒಂದು ಸಂಕಷ್ಟಾರ ಚತುರ್ಥಿ ಮಂಗಳವಾರ ಬಂದಿದೆ ಅಂದ್ರೆ ಮಂಗಳವಾರ ಬಂದಿರುವಂತ ಸಂಕಷ್ಟಾರ ಚತುರ್ಥಿ ಕಾರ್ತಿಕ ಮಾಸದಲ್ಲಿ ಬಂದಿದೆ ಅಂದ್ರೆ ಕಾರ್ತಿಕ ಮಾಸನೇ ಮೊದಲೇ ತುಂಬಾ ವಿಶೇಷವಾದ ಮಾಸ ಅದರಲ್ಲಿ ಬಂದಿರುವಂತ ಒಂದು ಸಂಕಷ್ಟಾರ ಚತುರ್ಥಿ ಅದರಲ್ಲೂ ಮಂಗಳವಾರ ಬಂದಿರುವಂತ ಸಂಕಷ್ಟಾರ ಚತುರ್ಥಿ ತುಂಬಾ ಅಂದ್ರೆ ತುಂಬಾ ವಿಶೇಷ ಈ ವಿಶೇಷ ದಿನ ನೀವು ಮೂರು ಕೆಲಸನ ಮಾಡಿ ಅಂದ್ರೆ ಒಂದು ಕೆಲಸ ನಿಮಗೆ ಇಷ್ಟ ಇದ್ದು ನಿಮಗೆ ನೀಡಿದ್ರೆ ಮಾಡಿ ಬಟ್ ಆದ್ರೆ ಆಗುತ್ತೆ ಅನ್ನೋರು ನಾನು ಹೇಳೋ ಒಂದು ಇನ್ನೆರಡು ಕೆಲಸನ ಮಿಸ್ ಮಾಡದೆ ಮಾಡಿ ಖಂಡಿತ ನಿಮ್ಮಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಆಗುತ್ತೆ ಮತ್ತೆ ನಿಮ್ಮ ಲೈಫ್ ಅಲ್ಲಿ ಏನೋ ತುಂಬಾ ಸಮಸ್ಯೆ ಇದೆ ತುಂಬಾ ನೋವಲ್ಲಿ ಇದೀವಿ ಅನ್ನೋರಿಗೆ ಖಂಡಿತ ನಿಮಗೆ ಪರಿಹಾರ ಸಿಗುತ್ತೆ ಆ ಒಂದು ವಿಶೇಷ ಕೆಲಸಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ದಯವಿಟ್ಟು ಕೊನೆಯವರೆಗೂ ವಿಡಿಯೋನ ನೋಡಿ ಮೊದಲನೇ ಕೆಲಸ ಏನಂದ್ರೆ ಈಗ ತುಂಬಾ ಜನ ಏನೋ ಒಂದು ಸಮಸ್ಯೆಗಳನ್ನು ಹೊಂದಿರ್ತಿರಲ್ವಾ ಅಂತವರಿಗೆ ಇದು ಒಂದು ವಿಶೇಷವಾದ ದಿನ ಅಂತಾನೇ ಒಂದು ಬಂಪರ್ ದಿನ ಅಂತಾನೇ ಅನ್ಕೊಳ್ಳಿ ಯಾಕಂದ್ರೆ ಕಾರ್ತಿಕ ಮಾಸದಲ್ಲಿ ಮಂಗಳವಾರ ಬಂದಿರುವಂತ ಸಂಕಷ್ಟಾರ ಚತುರ್ಥಿ ದಿನ ನೀವು ನಾರ್ಮಲ್ ಆಗಿ ಏನು ಸಂಕಷ್ಟಾರ ಚತುರ್ಥಿ ಪೂಜಾ ಪ್ರೊಸೀಜರ್ ಇದೆ ಅದನ್ನ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ದಯವಿಟ್ಟು ಚೆಕ್ ಮಾಡಿ ಆ ಥರ ಪೂಜಾ ಪ್ರೊಸೀಜರ್ಗಳನ್ನೆಲ್ಲ ಫಾಲೋ ಮಾಡಿ ಮತ್ತು ತಪ್ಪದೆ ನೀವು ಅವತ್ತೊಂದು ದಿನ ಗಣೇಶನಿಗೆ ಇಷ್ಟವಾದಂಥ ಒಂದು ಮುಡುಪನ್ನ ಕಟ್ಟಿಡಿ ಖಂಡಿತ ನಿಮ್ಮ ಕೆಲಸ ಆಗುತ್ತೆ ಯಾಕಂದ್ರೆ ಅವತ್ತೊಂದು ದಿನ ಗಣೇಶ ಕೇಳಿದವರಿಗೆ ಎಲ್ಲರಿಗೂ ವರ ಕೊಡ್ತಾನೆ ಮತ್ತೆ ಅವರು ಏನೇ ಬೇಡಿಕೆ ಇಟ್ಟರು ಅದನ್ನು ನೆರವೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ನೀವು ಸಂಕಷ್ಟಾರ ಚತುರ್ಥಿ ಪೂಜನ ಮಾಡಿ ಅವತ್ತೊಂದು ದಿನ ಆ ಒಂದು ವಿಶೇಷ ವ್ರತನ ಮಾಡಿ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಗಣೇಶನ ಪೂಜೆನ ಮಾಡಿ ನೀವು ಗಣೇಶನಿಗೆ ಇಷ್ಟವಾದಂಥ ಮುಡುಪನ್ನ ಕಟ್ಟಿಡಿ ಖಂಡಿತ ನಿಮ್ಮದು ಏನೇ ಸಮಸ್ಯೆ ಇದ್ದರೂ ಬಗೆಹರಿಯುತ್ತೆ ಒಂದು ಸಾಲ ಸಮಸ್ಯೆ ಆಗಿರ್ಬೋದು ಮದುವೆ ಸಮಸ್ಯೆ ಆಗಿರ್ಬೋದು ಒಂದು ಲೋನು ಯಾವುದೇ ನಿಮ್ಮ ಬೇಡಿಕೆನ ನೀವು ಹೇಳಿಕೊಂಡು ಒಂದು ಮುಡುಪನ್ನ ಕಟ್ಟಿಟ್ಟರೆ ಖಂಡಿತ ನಿಮ್ಮ ಒಂದು ಬೇಡಿಕೆ ಈಡೇರುತ್ತೆ ಇದು ಮೊದಲನೇದಾಗಿ ಮಾಡಬೇಕಾದ ಕೆಲಸ ಮುಡುಪು ಎಲ್ಲ ಕಟ್ಟಬೇಕು ಅಂತ ಇಲ್ಲ ಯಾರಿಗೆ ಅವಶ್ಯಕತೆ ಇದೆ ಅವರು ಈ ಒಂದು ಕೆಲಸನ ಮಾಡಿ ಖಂಡಿತ ನಿಮಗೆ ಒಂದು ವಿಶೇಷ ಲಾಭಗಳು ಸಿಗುತ್ತೆ ಸೊ ಮೊದಲನೇ ಕೆಲಸ ಏನಂತ ಗೊತ್ತಾಯ್ತಲ್ವಾ ಒಂದು ವ್ರತನ ಮಾಡಿ ಸಂಕಷ್ಟಾರ ಚತುರ್ಥಿಯ ವ್ರತ ಮಾಡಿ ಜೊತೆಗೆ ಅವನಿಗೆ ಇಷ್ಟವಾದಂಥ ನಮ್ಮ ಒಂದು ಬೇಡಿಕೆ ಈಡೇರುವಂಥ ಒಂದು ಮುಡುಪನ್ನ ಕಟ್ಟಿಡಿ ಖಂಡಿತ 21 ದಿನಗಳಲ್ಲೇ ನಿಮಗೆ ಅದರ ರಿಸಲ್ಟ್ ಸಿಗುತ್ತೆ ಆ ಒಂದು ಮುಡುಪನ್ನ ಬಿಚ್ಚಿ ನಿಮ್ಮ ಒಂದು ಹರಕೆನ ಈಡೇರುವಂಥ ಟೈಮು ಬರುತ್ತೆ ಅಷ್ಟು ವಿಶೇಷವಾದ ದಿನ ಇದು ಮಿಸ್ ಮಾಡ್ಕೊಬೇಡಿ ಇನ್ನು ಎರಡನೇ ಕೆಲಸ ಏನಂದರೆ ಗಣೇಶನಿಗೆ ತಾಯಿ ಪಾರ್ವತಿ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಮಂಗಳವಾರ ಯಾವುದಾದ್ರೂ ಪಾರ್ವತಿ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಗಣೇಶನ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯವರು ಇದ್ದೇ ಇರ್ತಾರೆ ನೀವು ಅವತ್ತೊಂದು ದಿನ ಆ ದೇವಸ್ಥಾನಕ್ಕೆ ಹೋಗಿ ಪಾರ್ವತಿ ದೇವಿಯವರಿಗೆ 5 ಲೆಮನ್ ದೀಪನ ಹಚ್ಚಿ 5 ನಿಂಬೆಹಣ್ಣು ದೀಪನ ತಾಯಿ ಪಾರ್ವತಿ ದೇವಿಗೆ ನೀವು ಹಚ್ಚೋದ್ರಿಂದ ಅದಕ್ಕೆ ಗಣೇಶ ತುಂಬ ಖುಷಿ ಪಡ್ತಾನೆ ಮತ್ತು ತುಂಬ ಸಂತೃಪ್ತನಾಗ್ತಾನೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಆಗುತ್ತೆ ಅನ್ನೋರು ಅವತ್ತೊಂದು ದಿನ ತಪ್ಪದೆ ನೀವು ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ನೀವು 5 ಲೆಮನ್ ದೀಪನ ಹಚ್ಚೋದ್ರಿಂದ ಗಣೇಶನ ಕೃಪೆಗೆ ನೀವು ಪಾತ್ರರಾಗ್ತೀರ ಸೊ ಹಾಗಾಗಿ ಮಿಸ್ ಮಾಡಿದೆ ನೀವು ಅವತ್ತೊಂದು ದಿನ ನಿಂಬೆಹಣ್ಣು ದೀಪನ ನೀವು ಪಾರ್ವತಿ ದೇವಿಗೆ ಹಚ್ಚಿ ಇನ್ನು ಮೂರನೇ ಕೆಲಸ ಏನಂದರೆ ಅನ್ನದಾನ ತುಂಬ ಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ ಅಂದರೆ ಏನಾದರೂ ಪ್ರಸಾದನ ನಾವು 4 ಜನಕ್ಕೆ ಹಂಚೋದ್ರಿಂದ ತುಂಬ ವಿಶೇಷವಾದ ಲಾಭಗಳನ್ನ ಪಡಿಬೋದು ಅದರಲ್ಲೂ ಚೌತಿ ದಿನ ಅಂದರೆ ಸಂಕಷ್ಟಾರ ಚತುರ್ಥಿ ದಿನ ನೀವು ಒಂದು 4 ಜನಕ್ಕೆ ಈ ಒಂದು ಉಸ್ಲಿ ಅಂದರೆ ಕಡಲೆಕಾಳು ಉಸ್ಲಿನ ಮಾಡಿ ಒಂದು 4 ಜನ ನಿಮ್ಮ ಕೈಯಲ್ಲಿ ಇಷ್ಟು ಜನ ಕೊಡೋಕ್ಕಾಗಲ್ಲ ಅಂದರೆ ಒಂದು 5 ಜನಕ್ಕೂ ಕೊಡ್ಬೋದು 9 ಜನ ಕೊಡ್ಬೋದು 21 ಜನ ಕೊಡ್ಬೋದು ಅಲ್ವಾ ಒಂದಷ್ಟು ಜನಕ್ಕೆ ನಿಮ್ಮ ಕೈಲಾದಷ್ಟು ಜನಕ್ಕೆ ನೀವು ಒಂದು ಕಡಲೆಕಾಳು ಉಸ್ಲಿನ ಮಾಡಿ ಒಂದು ಮನೆಯಲ್ಲೇ ಮಾಡ್ಕೊಂಡು ಹೋಗಿ ಕೊಡ್ಬೋದು ಅಥವಾ ದೇವಸ್ಥಾನದಲ್ಲಿ ಇನ್ನಿಷ್ಟು ಜನಕ್ಕೆ ಪ್ರಸಾದ ಮಾಡಿಸ್ತೀವಿ ಒಂದು 1/2 ಕೆಜಿ 1 ಕೆಜಿ ಅಂದರೆ ಅವರು ಮಾಡಿಕೊಡ್ತಾರೆ ಅದನ್ನು ನೀವು ಒಂದು 4 ಜನಕ್ಕೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ನೀವು 4 ಜನಕ್ಕೆ ಹಂಚೋದ್ರಿಂದ ನಿಮ್ಮ ಎಷ್ಟೋ ಸಮಸ್ಯೆಗಳು 100 ಭಾಗ ಕಮ್ಮಿ ಆಗುತ್ತೆ ಅಂದರೆ ಎಷ್ಟೋ ಜನ ಹೇಳ್ತಾ ಇರ್ತೀರಲ್ವಾ ನಮಗೆ ತೀರಾ ಸಮಸ್ಯೆ ಇದೆ ಏನು ಮಾಡಿದ್ರೂ ಒಳ್ಳೇದಾಗ್ತಾಯಿಲ್ಲ ಅಂತ ಅಂತೀರಲ್ವಾ ಅಂಥವ್ರು ಈ ಒಂದು ಕೆಲಸನ ಮಾಡಿ ನೋಡಿ ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ ಯಾಕಂದರೆ
ಒಂದು ದಾನ ಕೊಡುವಂಥ ಒಂದು ರಿಟರ್ನ್ಸು ಇನ್ಯಾವುದೇ ಪೂಜೆ ಕೊಡಲ್ಲ. ಸೊ ಹಾಗಾಗಿ ನಾವು ಮಾಡೋ ಒಂದು ದಾನ ಧರ್ಮಗಳು ನಮ್ಮನ್ನ ತುಂಬ ಕಾಪಾಡ್ತವೆ. ಸೊ ಹಾಗಾಗಿ ಅವತ್ತೊಂದು ದಿನ ಅಂದರೆ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಒಂದು ಮಂಗಳವಾರ ಬಂದಿರುವಂಥ ಸಂಕಷ್ಟಹರ ಚತುರ್ಥಿ ದಿನ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನೀವು ಒಂದು 4 ಜನಕ್ಕೆ ನೀವು ಕಡಲೆಕಾಳು ಉಸ್ಲಿನ ಹಂಚ್ಬಿಟ್ಟು ಬನ್ನಿ, ಖಂಡಿತ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ, ಖಂಡಿತ ಒಳ್ಳೇದು ಕೂಡ ಆಗುತ್ತೆ. ಫ್ರೆಂಡ್ಸ್, ಈ 3 ಕೆಲಸದಲ್ಲಿ ಅಂದರೆ ಮುಡುಪು ಕಟ್ಟೋದು ನಿಮ್ಮ ಇಷ್ಟ, ತುಂಬ ಯಾವುದಾದ್ರು ಬೇಡಿಕೆ ಇದ್ದು ನಿಮಗೆ ಆ ಒಂದು ಕೆಲಸ ಆಗಲೇಬೇಕು ಅನ್ನೋರು ದಯವಿಟ್ಟು ಕಟ್ಟಿ ನೋಡಿ, ನಿಮಗೆ 21 ದಿನದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ವಿಶೇಷವಾದ ದಿನ ಆಗಿರೋದ್ರಿಂದ ಅವತ್ತು ಕಟ್ಟೋ ಮುಡುಪಿಗೂ ತುಂಬ ವಿಶೇಷತೆ ಇರುತ್ತೆ. ಸೊ ಹಾಗಾಗಿ ಮುಡುಪು ಕಟ್ಟೋರು ಮುಡುಪು ಕಟ್ಟಿ ಅಥವಾ ಮುಡುಪು ಕಟ್ಟೋ ಅವಶ್ಯಕತೆ ಇಲ್ಲ ಅನ್ನೋರು ಒಂದು ಒಳ್ಳೆಯದಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ರೀಸನ್ಗೆ ನೀವು ಮಂಗಳವಾರ ನೀವು ಒಂದು ನಿಂಬೆಹಣ್ಣು ದೀಪನ ಪಾರ್ವತಿ ದೇವಿಯವ್ರಿಗೆ ಬೆಳಗಿ ಮತ್ತು ಒಂದು 4 ಜನಕ್ಕೆ ಕಡಲೆಕಾಳು ಉಸ್ಲಿನ ಪ್ರಸಾದನ ಮಾಡಿ ಹಂಚಿ, ಖಂಡಿತ ಒಳ್ಳೆ ರೀತಿಯ ಬದಲಾವಣೆಗಳು ಆಗುತ್ತೆ. ನೀವು ಅವತ್ತೊಂದು ದಿನ ಚೌತಿ ದಿನ ಯಾವ ರೀತಿಯಾಗಿ ಗಣೇಶನ ಪೂಜೆ ಮಾಡಬೇಕು ಅನ್ನೋದನ್ನ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿದೆ. ಅವತ್ತೊಂದು ದಿನ ಗಣೇಶನಿಗೆ ಅಭಿಷೇಕ ಅರ್ಚನೆ ಪೂಜೆಗಳನ್ನ ಮಾಡಿ, ಇಷ್ಟವಾದಂಥ ಒಂದು ಪ್ರಸಾದನ ದೇವರಿಗೆ ಅರ್ಪಣೆ ಮಾಡಿ, ಮತ್ತು ಒಂದು ಎಕ್ಕದೆ ಹೂವು ಗರ್ಕೆ ಹೂವನ್ನ ಹಾಕಿ ಪೂಜೆ ಮಾಡಿ, ಅವತ್ತು ವಿಶೇಷವಾದ ದಿನ ಗಣೇಶನ ಪೂಜೆ ಮಾಡಿ ಅವನ್ನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆದ ವೀಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.